ಸರ್ಕಾರದ ತೆರಿಗೆ ನೀತಿಯನ್ನು ವಿರೋಧಿಸಿ ತುಮಕೂರಿನಲ್ಲಿ ಆರ್ಟಿಒ ಕಚೇರಿ ಎದುರು ವಾಹನ ಮಾಲೀಕರು ಪ್ರತಿಭಟನೆಯನ್ನು ನಡೆಸಿದರು. ವಾಹನಗಳನ್ನು ಆರ್ಟಿಒ ಕಚೇರಿ ಆವರಣಕ್ಕೆ ತಂದು ಪ್ರತಿಭಟನೆಯನ್ನು ಮಾಡಿದ್ದು ವಾಹನಗಳನ್ನು ಸರ್ಕಾರದ ಸ್ವಾಧೀನಕ್ಕೆ ಕೊಡ್ತೇವೆ ಅಂತ ಪ್ರತಿಭಟನಾಕಾರರು ಹೇಳ್ತಾ ಇದ್ದಾರೆ. ಟ್ಯಾಕ್ಸ್ ಕಟ್ಟದಿದ್ದರೆ ಗಾಡಿ ಎಫ್ಸಿ ನೀಡಲ್ಲ, ಹೀಗಾಗಿ ವಾಹನಗಳನ್ನು ಓಡಾಡಿಸಲು ಆಗುವುದಿಲ್ಲ. ಸರ್ಕಾರದ ಅವೈಜ್ಞಾನಿಕ ಟ್ಯಾಕ್ಸ್ ಹೆಚ್ಚಳದಿಂದಾಗಿ ನಮಗೆ ಈಗ ಬರೆ ಎಳೆದಂತಾಗಿದೆ. ಸರ್ಕಾರ ಈ ಕೂಡಲೇ ನಿರ್ಧಾರವನ್ನು ಕೈ ಬಿಡಬೇಕು ಅಂತ ವಾಹನ ಮಾಲೀಕರು ಹಾಗೂ ಚಾಲಕರು ಆಗ್ರಹವನ್ನು ಮಾಡ್ತಾ ಇದ್ದು, ಸರ್ಕಾರ 5 ಗ್ಯಾರಂಟಿ ಯೋಜನೆಗಳಿಗೆ ಹಣ ಒದಗಿಸಲು ಖಜಾನೆ ತುಂಬಿಸ್ಕೊಳ್ಳೋ ಮಾಸ್ಟರ್ ಪ್ಲಾನ್ಗೋಸ್ಕರ ವಾಣಿಜ್ಯ ಗೂಡ್ಸ್ ವಾಹನಗಳ ತೆರಿಗೆಯನ್ನು ಹೆಚ್ಚಳ ಮಾಡಿದೆ. ತ್ರೈಮಾಸಿಕದ ಬದಲು ಲೈಫ್ ಟೈಮ್ ಟ್ಯಾಕ್ಸ್ ಕಾಯ್ದೆ ಜಾರಿಗೆ ತಂದಿದ್ದು ಭವಿಷ್ಯದ ಹಣವನ್ನು ಈಗಲೇ ವಸೂಲಿ ಮಾಡ್ತಾ ಇದೆ. ಅನಿರೀಕ್ಷಿತ ಹೊರಗೆ ವಾಹನ ಮಾಲೀಕರು ಸದ್ಯ ಕಂಗಾಲಾಗಿದ್ದು, ಮಧ್ಯಮ ಗಾತ್ರದ ಯೆಲೋ ಬೋರ್ಡ್ LGV MGV ಗೂಡ್ಸ್ ವಾಹನಗಳಿಗೆ ಬರೆ ಎಳೆದಂತಾಗಿದ್ದು, LGAE MGV ವಾಹನಗಳಿಗೆ ತ್ರೈಮಾಸಿಕ 2000 ಟ್ಯಾಕ್ಸ್ ನಿಗದಿಪಡಿಸಲಾಗಿತ್ತು. ಇದೀಗ ಕಾಯ್ದೆ ಬದಲಾವಣೆ ಮಾಡಿ 1,00,000 ರೂಪಾಯಿವರೆಗೂ ಹೆಚ್ಚು ಅಧಿಕ ಟ್ಯಾಕ್ಸ್ ಅನ್ನು ವಸೂಲಿ ಮಾಡ್ತಾ ಇದೆ. ಹಳೆ ತೆರಿಗೆ ದರ 5.5 ರಿಂದ 7.5 ಕೆಜಿ ತೂಕದ ವಾಹನಗಳಿಗೆ ತ್ರೈಮಾಸಿಕ 2,000 ರೂಪಾಯಿ ಕಟ್ಟಿಸ್ಕೊಳ್ತಾ ಇದ್ರು. ಹೊಸ ತೆರಿಗೆ ದರ 11% ಹೆಚ್ಚಾಗಿದ್ದು 66,660 ರೂಪಾಯಿ ಕಟ್ಟಬೇಕಾಗಿದೆ. 7.5 ರಿಂದ 9.5 ಕೆಜಿ ತೂಕದ ವಾಹನಗಳಿಗೆ 2,000 ರೂಪಾಯಿ ಇತ್ತು, ಬದಲಾದ ದರ ಈಗ 88,800 ರೂಪಾಯಿ ಆಗಿದೆ. 9.5 ರಿಂದ 12,000 ತೂಕದ ವಾಹನಗಳಿಗೆ 2,000 ರೂಪಾಯಿ ಇತ್ತು, ಈಗ ಹೊಸ ತೆರಿಗೆ ದರ 1,11,000 ರೂಪಾಯಿ ನಿಗದಿಪಡಿಸಿದ್ದಾರೆ ಅಂತ ಇದೀಗ ವಾಹನ ಮಾಲೀಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 2,500 ಕಟ್ತಾ ಇದ್ದೀವಿ ಟ್ಯಾಕ್ಸ್, ಈಗ ಒಂದೇ ಸರಿ 15 ವರ್ಷ ಇತ್ತು, ಒಂದೇ ಸರಿ ಕಟ್ರಿ ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ಮ ವಾಲೆಟ್ ಟ್ಯಾಕ್ಸ್ ಡೀವ್ ಆಗಿದ್ದಾವೆ, ಈಗ ಕಟ್ಟಾಕ ಹೋದ್ರೆ ಲೈಫ್ ಟ್ಯಾಕ್ಸ್ ಕಟ್ರಿ ಅಂತ ಹೇಳ್ತಾ ಇದ್ದಾರೆ. ಈಗ RTO ಎಲ್ಲಿ ಬೇಕಲ್ಲಿ ಹಿಡಿದು ಫೈನ್ ಆಗ್ತಾ ಇದ್ದಾರೆ ಗಾಡಿಗಳು, ಇವತ್ತಿಂದ ಗಾಡಿ ಓಡಿಸಂಗಿಲ್ಲ. ಈಗ ನಾವು ಮೊನ್ನೆ ನಾವು ಎಳ್ಕೊಂಡು ಡಿವಿ ಇತ್ತು ಕಟ್ಟಕ್ಕೆ ಹೋದ್ವಿ, ಅದನ್ನ ಈಗ ಅವರು RTO ಅವರು ಕಳ್ಸ್ಕೊಂತಿಲ್ಲ, ನಮ್ಮ ಟ್ಯಾಕ್ಸ್ ಲೈಫ್ ಟ್ಯಾಕ್ಸ್ ಕಟ್ಟಿ ಅಂತ ಒಂದಷ್ಟು ಹೊಸ ಗಾಡಿಗಳು ಹೇಳ್ತಾ ಇದ್ದಾರೆ. ಅಣ್ಣ ಈಗ ಕಟ್ಟ ಕಾರಣ ದುಡ್ಡಿಲ್ಲ ನಮ್ಮ ಹತ್ರ. ಈಗ ಈಗ ಎಂಟೆಗಳು ಸರಗಳು ಕಿತ್ಕೊಂಡು ಕಟ್ಟಬೇಕ, ನಾವು ಮಹಂಗಲ ಸರಗಳನ್ನ ತಾಣ ಕಿತ್ತುಬಿಟ್ಟು ನಾವು ಅವ್ರ ಸರ್ಕಾರಕ್ಕೆ ನಾವು ದುಡ್ಡು ಕಟ್ಟಬೇಕು, ಆ ಥರ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಈಗ ಅದಕ್ಕಿನ ಬದಲು ಎಲ್ಲರಿಗೂ ಸರ್ಕಾರ ವಿಷ ಕೊಟ್ಬಿಡಲಿ, ಇವ್ರು 2,000 ರೂಪಾಯಿ ಕೊಡೋದು ಬೇಡ ಮನೆಗಳಿಗೆ. ಯಾರು ಸರ್ ಹೇಳಿದಾರೆ ಇವ್ರಿಗೆ, ಇವ್ರು ಮಾಡ್ರ ಸರ್ಕಾರಕ್ಕೆ ನಾವ್ಯಾಕೆ ಸಹ ಬಲಿಯಾಗಬೇಕು? ಇವ್ರಿಗೆ ಎಲ್ಲರಿಗೂ ಅದು ಅಷ್ಟು ಅದನ್ನು ಕೊಡ್ತೀವಿ ಇದಕ್ಕೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಲಾರಿಯರೆಲ್ಲ ವಿಷ ಕೂಡ ವಿಷ ತಮ್ಮ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸರ್ ಆ ಥರ ಇದು ಮಾಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಕೈ ಮುಗ್ಗಿ ಕೇಳ್ಕೊಂತೀನಿ, ಸ್ವಲ್ಪ ಎಲ್ಲ ಬಡವರೇ ಇರೋದಿಲ್ಲ, ಯಾರು ಶ್ರೀಮಂತಗಳು ಇಲ್ಲ ಇಲ್ಲಿ, ಎಲ್ಲ ಕೋಟ್ಯಾಂತರ ರೂಪಾಯಿ ಇದು ಕೋಟ್ಯಾಂತರ ರೂಪಾಯಿ ಕೊಳ್ಳೆವಾಡನ ಬಿಟ್ಬಿಡ್ತಾರೆ. ಎಲ್ಲ ಅಮ್ಮಾಯಕರು 1,000 2,000 ರೂಪಾಯಿ ಜೀವನ ಮಾಡೋರನ್ನ ಹಾಕೊಂಡು ಸರ್ ಒಂದು ಸ್ವಲ್ಪ ನಿಮ್ಮ ಕೈ ಮುಗಿದು ಮಾತಾಡ್ತೀನಿ, ಸ್ವಲ್ಪ ಇದೊಂದು ಸ್ವಲ್ಪ ಟ್ಯಾಕ್ಸ್ ಇದೊಂದು ಸ್ವಲ್ಪ ನಮ್ಗೆ ಹಿಡಿಯೋದಾರೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿರಿ ನಮಗೆ. ಯಾವುದೇ ಕಣ್ಣು ಕಟ್ಟಕ್ಕೆ ಆಗಲ್ಲ ಸರ್ ನಮಗೆ, ನೀವು 2,000 ರೂಪಾಯಿ ಜೀವನ ಮಾಡಿದ್ರೆ ಕಷ್ಟ, ಸಿಲಿಂಡರ್ ತುಂಬಿದ್ರೆ ಕಷ್ಟ ಸರ್. ಈಗ ಲೈಫ್ ಟ್ಯಾಕ್ಸ್ ಕಟ್ಟ ನಾವು ಹೇಳ್ತಾರೆ, ನಾವು ದಯವಿಟ್ಟು ಇದೊಂದೊಂದು ಸ್ವಲ್ಪ ನಮಗೆ ವಿಡಿಯೋದವ್ರು ಎಲ್ಲರಿಗೂ ಕೈ ಮುಗಿದು 2,000 ಇದೆ ಸರ್, 2,000 3,000 2,000 ಇದೆ. ನಮ್ಮ ಹೆಸರು ರಂಗನಾಥ್ ಅಂತ. ತಮ್ಮ ತಮ್ಮ ವಾಹನಗಳ ಮೂಲಕ RTO ಕಚೇರಿ ಎದುರು ಪ್ರತಿಭಟನೆಯನ್ನು ಕೈಗೊಂಡಿದ್ದಾರೆ. ದೇವರಾಜ್ KN NKS TV 4 ತುಮಕೂರು.